ಮಂಗಳೂರಿನಲ್ಲಿಂದು ಆಯೋಜಿಸಲಾಗಿದ್ದ ಸಾಗರ ಪರಿಕ್ರಮ ಅಂತದ ಕಾರ್ಯಕ್ರಮದಲ್ಲಿ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಖಾತೆ ಸಚಿವ ಪರಶೋತ್ತಮ ರೂಪಾಲ ಪಾಲ್ಗೊಂಡಿದ್ದರು. ಇಲಾಖೆಯ ರಾಜ್ಯ ಸಚಿವ ಸಂಜೀವ್ ಕುಮಾರ್ ಬಲ್ಯಾನ್, ಶಾಸಕ ವೇದವ್ಯಾಸ ಕಾಮತ್, ಮೂಡ ಅಧ್ಯಕ್ಷ ರವಿಶಂಕರ್ ನಿಜಾ, ಹಿರಿಯ ಅಧಿಕಾರಿಗಳಾದ ಸಂಜಯ್ ಪಾಂಡೆ, ಕೃಷ್ಣಮೂರ್ತಿ, ಡಾ ಜಿ ಬಾಲಾಜಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಪರಶೋತ್ತಮ್ ರೂಪಾಲ ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಿ ಸುಮಾರು 20,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿರುವುದು ಮಹತ್ವದ ಸಾಧನೆಯಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ದೇಶಾದ್ಯಂತ ವ್ಯವಸ್ಥಿತವಾಗಿ ಜಾರಿಯಾಗುತ್ತಿದೆ. ದೇಶದ ಮೀನುಗಾರಿಕೆ ಇತಿಹಾಸದಲ್ಲಿ ಇದು ಬೃಹತ್ ಮೊತ್ತದ ಯೋಜನೆಯಾಗಿದೆ ಎಂದರು. ಕರ್ನಾಟಕದಲ್ಲಿ ಉತ್ತಮ ಕರಾವಳಿ ತೀರ ಪ್ರದೇಶವಿದ್ದು ಮೀನುಗಾರಿಕೆ ಉತ್ತೇಜನಕ್ಕೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಹಂತದಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಿದ್ದು ಒಳನಾಡು ಮೀನುಗಾರಿಕೆ ಉತ್ತೇಜನಕ್ಕೆ ಯೋಜನೆಗಳನ್ನು ಜಾರಿಗೆ ತರಲು ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. जिनकी चर्चा न सिर्फ भारत में विश्व में हो रही है, इन सारी चर्चाओं का करने का ये प्लेटफॉर्म नहीं है, इसलिए मैं यहाँ सारी बातें रखना नहीं चाहता. अगर उनमें से कुछ बिंदु जो हमें आप सबके साथ शेयर करना चाहिए वो बात यहाँ रखूंगा, वो ये है.